ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕ್ರಿಸ್ಮಸ್ ಸ್ಲೋಕ್ ಯಾವುದೇ ಕಲರ್ ಬಳಕೆ ಮಾಡ್ದಿರ ಮನೆಯಲ್ಲೇ ರುಚಿ ರುಚಿಯಾಗಿರುವಂತಹ ಚಿಕನ್ ಕಬಾಬ್ ಮಾಡೋದು ಹೇಗೆ ಅಂತ ನಾನು ನಿಮ್ಗೆಲ್ರಿಗೂ ಇವತ್ತು ಹೇಳ್ಕೊಡ್ತೀನಿ ಮೊದಲಿಗೆ ಬ್ಯಾಡಿಗೆ ಮೆಣ್ಸಿನ್ಕಾಯಿನ ಚೆನ್ನಾಗಿ ಉರ್ಕೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಸ್ಟವ್ ಆಫ್ ಮಾಡಿ ಪೆಪ್ಪರ್ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಹಾಗೆ ಒಂದು ಸ್ಪೂನಷ್ಟು ಧನ್ಯಾ ಪೌಡರ್ನ ಕೂಡ ಹಾಕ್ಕೊಂಡು ಚೆನ್ನಾಗಿ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ ಅಂದರೆ ನೀಟಾಗಿ ಹುರ್ಕೋಬೇಕಾಗತ್ತೆ ಚೆನ್ನಾಗಿ ಹುರ್ಕೊಂಡು ಅದನ್ನು ಒಂದು ಜಾರಿಗೆ ಹಾಕ್ಕೊಂಬಿಡಿ ಆ ಜಾರಿಗೆ ಹಾಕಿದಾದ್ಮೇಲೆ ನೀವು ಸ್ವಲ್ಪ ಸ್ವಲ್ಪ ಜಾಸ್ತಿ ಅಲ್ಲ ಸ್ವಲ್ಪ ಸ್ವಲ್ಪ ವಾಟರ್ ಹಾಕ್ಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಈ ಥರ ರುಬ್ಕೋಬೇಕು ಯಾವುದೋ ಒಂದು ಚಟ್ನಿ ಇರಬೇಕು ಅದು ಆಗ ರುಬ್ಕೋಬೇಕು ಈಗ ಚಿಕನ್ ತೊಗೊಂಡಿದ್ದೀನಿ ತೊಳ್ಕೊಂಡು ನೀಟಾಗಿ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ ಹಾಗೆ ಅರ್ಶಿನದ ಪುಡಿ ಹಾಕೋತಾ ಇದ್ದೀನಿ ಜೊತೆಯಲ್ಲಿ ಲೈಟಾಗಿ ಬೆಳ್ಳುಳ್ಳಿ ಚಚ್ಚಿ ಅದನ್ನು ಕೂಡ ಹಾಕೋತಾ ಇದ್ದೀನಿ ಇದು ಟೇಸ್ಟೇ ಬೇರೆ ಲೆವೆಲ್ ಇರುತ್ತೆ ಜೊತೆಯಲ್ಲಿ ಕಾರ್ನ್ಫ್ಲೋರ್ ಹಾಗೆ ಸ್ವಲ್ಪ ಮೈದಾ ಹಿಟ್ಟು ಎರಡೂ ಕೂಡ ಹಾಕೋತಾ ಇದ್ದೀನಿ ನೀಟಾಗಿ ಎರಡನ್ನೂ ಹಾಕೋಬೇಕಾಗುತ್ತೆ ಇದು ಟಿಕ್ನೆಸ್ ಬರೋದಕ್ಕೋಸ್ಕರ ಈಗ ರುಬ್ಬಿಡುವಂತಹ ಆ ಮಸಾಲೆನ ಇದಕ್ಕೆ ಹಾಕೋತಾ ಇದ್ದೀನಿ ಯಾವುದೇ ನೀರು ಇಲ್ಲ ಆಯಿತಾ ನೀರು ಹಾಕ್ಕೊಳ್ದೇ ನೀಟಾಗಿ ಕಲಿಸ್ಕೋಬೇಕಾಗತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ ಅದಾದಮೇಲೆ ಮೊಟ್ಟೆ ಒಂದು ಮೊಟ್ಟೆನ ತಗೊಂಡು ಒಡ್ದು ಹಾಕ್ತಾಯಿದ್ದೀನಿ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಕಲಸಿಟ್ಬಿಡಿ ಮ್ಯಾರಿನೇಟ್ ಮಾಡಿ ಒಂದು ಥರ್ಟಿ ಮಿನಿಟ್ಸ್ ಆದರೂ ಮ್ಯಾರಿನೇಟ್ ಮಾಡಿ ನಿಂಬೆನ ರಸ ಕೂಡ ಹಾಕ್ಕೋಬೋದು ಓಕೆನಾ ಹಾಕ್ಕೊಂಡು ನೀಟಾಗಿ ಮ್ಯಾರಿನೇಟ್ ಮಾಡಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಬಿಟ್ಬಿಡಿ ಅವ್ರು ಅರ್ಧ ಗಂಟೆ ಬಿಟ್ಟರೂ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಈಗ ಎಣ್ಣೆ ಕಾಯೋಕ್ಕಿಟ್ಟಿದ್ದೀನಿ ಎಣ್ಣೆ ಕಾದಿದೆ ಸೊ ಅದಕ್ಕೆ ಒಂದೊಂದೇ ಆದಂತಹ ಕಬಾಬ್ ಇದ್ದೀನಿ ಯಾವುದೇ ಅಂತಹ ಆರ್ಟಿಫಿಷಿಯಲ್ ಪದಾರ್ಥಗಳನ್ನ ನಾನು ಬಳಸಿಲ್ಲ ಯಾವುದೇ ಕಲರೂ ಬಳಸಿಲ್ಲ ಮನೆಯಲ್ಲೇ ಮಾಡ್ಕೊಳ್ಳಿ ಯಾವಾಗ ನಿಮ್ಗೆ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ ಕಲ್ಲರ್ ತುಂಬಾ ಡೇಂಜರ್ ಅಲ್ವಾ ಈಗ ಸೊ ಅದರಿಂದ ನೀವು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಹಾಕೋದ್ರಿಂದ ಅದೇ ನಿಮಗೆ ನ್ಯಾಚುರಲ್ ಆಗಿ ಕಲರ್ ಕೊಟ್ಬಿಡತ್ತೆ ನೀಟಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಡೀಪ್ ಫ್ರೈ ಮಾಡಿಕೊಂಡ್ರೆ ರುಚಿ ರುಚಿಯಾಗಿರುವಂತಹ ಕಲ್ಲರ್ಫುಲ್ ಆಗಿರುವಂತಹ ಬಿಸಿ ಬಿಸಿ ಚಿಕನ್ ಕಬಾಬ್ ರೆಡಿ ಆಗುತ್ತೆ ಸೊ ತುಂಬಾ ಸುಲಭ ನೀವು ಕೂಡ ಟ್ರೈ ಮಾಡಿ ನೋಡಿ ಯಾವುದೇ ಕಬಾಬ್ ಪೌಡರ್ ಬೇಕಿಲ್ಲ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ ಸೊ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ